श्री गुरुभ्यो नमः हरिः ओम् अस्माकं तु विशिष्टाये तान्निबोधद्विजोत्तम नायका मम सैन्यस्य संज्ञार्थं तान् ब्रवीमि ते भवान् भीष्मश्च कर्णश्च कृपश्च समितिञ्जयः अश्वत्थामा विकर्णश्च सौमदत्तिस्तथैव च अन्ये च बहवः शूरा मदर्थे त्यक्तजीविताः नानाशस्त्रप्रहरणाः सर्वे युद्धविशारदाः हरिः ओम् कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः श्रीसत्यवरदुग्धाब्धे रुत्थिता जगतीतले सुधा श्रीसत्यधर्माख्या पावयेत्स्मरतः सतः श्रीसत्यध्यानतीर्थस्वामी श्रीपादगुरुभ्यो नमः ಎಲ್ಲರಿಗೂ ಸುಪ್ರಭಾತ ಶ್ರೀಮದ್ ಭಗವದ್ಗೀತೆಯ ಮೊದಲನೇ ಅಧ್ಯಾಯದೊಳಗೆ ದುರ್ಯೋಧನ ಮಾಡುವಂತಹ ವಿಚಿತ್ರವಾದಂತಹ ವ್ಯಾಪಾರವನ್ನು ಅವನಾಡುವ ಮಾತುಗಳನ್ನು ನಾವು ಕೇಳ್ತಾ ಇದ್ದೇವೆ ದುಷ್ಟರಿಗೆ ಎದುರಿಗಿನವರ ಬಲ ಸಂಪತ್ತು ಇದರ ಮೇಲೆ ಹೆಚ್ಚು ಲಕ್ಷ್ಯ ಎನ್ನುವುದನ್ನು ದುರ್ಯೋಧನ ತಿಳಿಸಿಕೊಟ್ಟ ಪಾಂಡವರ ಕಡೆಗಿದ್ದ ಎಲ್ಲ ಮಹಾರಥಿಗಳ ಹೆಸರನ್ನು ತಾನು ಹೇಳಿದ ಇಷ್ಟಾಗಿ ಮತ್ತೆ ದ್ರೋಣಾಚಾರ್ಯರಿಗೆ ಹೇಳ್ತಾ ಇದ್ದಾನೆ ಅಸ್ಮಾಕಂ ನಮ್ಮ ಪಕ್ಷದೊಳಗೂ ಕೂಡ ಯಾರಿಲ್ಲ ಅಂತೇನಿಲ್ಲ ನಾಯಕಾಹ ಮಮ ಸೈನ್ಯಸ್ಯ ನನ್ನ ಸೈನ್ಯದ ನಾಯಕರು ಯಾರ್ಯಾರಿದ್ದಾರೆ ಅಂತ ನಿಮಗೆ ಹೇಳ್ತೇನೆ ನಿಮಗೆ ಗೊತ್ತಿದೆ ಅಂತೂ ಅವರ ಹೆಸರನ್ನು ನಿಮಗೆ ಹೇಳಬೇಕು ಅನ್ನೋದಕ್ಕೆ ಹೇಳ್ತಾ ಇದ್ದೇನೆ ಭವಾನ್ ನೀವು ದ್ರೋಣಾಚಾರ್ಯರೇ ನೀವಿದ್ದೀರಿ ಭೀಷ್ಮಾಚಾರ್ಯರಿದ್ದಾರೆ ಕರ್ಣನಿದ್ದಾನೆ ಕೃಪಾಚಾರ್ಯರಿದ್ದಾರೆ ಎಲ್ಲರೂ ಸಮಿತಿಂಜಯರು ಜಯಶೀಲರಾದವರು ಇಂಥ ಯುದ್ಧ ಬಂದಾಗೂ ಗೆದ್ದಂಥವರು ಅಶ್ವತ್ಥಾಮನಿದ್ದಾನೆ ವಿಕರ್ಣ ಅವನ ತಮ್ಮ ಅವನಿದ್ದಾನೆ ಸೌಮದತ್ತಿ ಸೋಮದತ್ತನ ಮಗ ಇವರು ಅಂದರೆ ಭೂರಿಶ್ರವ ಅಂತ ಅವನ ಕಡೆಗೆ ಇದ್ದಂಥ ವ್ಯಕ್ತಿ ಇವರೆಲ್ಲರೂ ಕೂಡ ಇದ್ದಾರೆ ಅನ್ಯೇಚ ಬಹವ ಶೂರಾಹ ಇನ್ನೂ ಅನೇಕ ಜನ ಶೂರರು ನನ್ನ ಕಡೆಗೆ ಇದ್ದಾರೆ ಎಂಥವರೆಲ್ಲರೂ ಕೂಡ ಮದರ್ಥೆ ತ್ಯಕ್ತ ಜೀವಿತಾಹ ನನ್ನ ಸಲುವಾಗಿ ತಮ್ಮ ಪ್ರಾಣವನ್ನೂ ಕೊಡಲು ಸಮರ್ಪಣೆ ಮಾಡಲು ಸನ್ನದ್ಧರಾದಂತಹ ಜನ ನನ್ನ ಕಡೆಗೂ ಇದ್ದಾರೆ ನಾನಾ ಶಸ್ತ್ರ ಪ್ರಹರಣಾಹ ಒಳ್ಳೆ ಒಳ್ಳೆ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡುವುದರೊಳಗೆ ನಿಪುಣರಾದಂಥವರಿದ್ದಾರೆ ಸರ್ವೇ ಯುದ್ಧ ವಿಶಾರದಾಹ ಒಬ್ಬರಿಗಿಂತ ಒಬ್ಬರು ಯುದ್ಧದೊಳಗೆ ಭಾರಿ ಪ್ರವೀಣರಾದವರು ನನ್ನ ಕಡೆಗೆ ಇದ್ದಾರೆ ಅಂತ ಹೇಳ್ತಾ ಇದ್ದಾನೆ ನೋಡಿ ಸಂಪತ್ತು ಬಹಳ ಇದೆ ಅಂತ ಅವರದು ಹೇಳಿದಾದ ಮೇಲೆ ದುಷ್ಟರಾದ ವ್ಯಕ್ತಿಗಳಿಗೆ ತಮ್ಮಲ್ಲಿ ಕಡಿಮೆ ಇದೆ ಅನ್ನುವುದನ್ನು ಒಪ್ಪಿಕೊಳ್ಳಲಿಕ್ಕೆ ಮತ್ತೆ ಮನಸ್ಸಾಗೋದಿಲ್ಲ ಎಷ್ಟು ದ್ವಂದ್ವದಲ್ಲಿ ಇರ್ತಾರೆ ಅಂತ ಅರ್ಥ ಮಾಡಿಕೊಳ್ಳಿ ಅವರ ಸಂಪತ್ತಿನ ಬಗ್ಗೆ ಬಣ್ಣನೆ ಮಾಡಿದ ದುರ್ಯೋಧನ ಎರಡನೇ ಕ್ಷಣಕ್ಕೇನೆ ನಮ್ಮಲ್ಲಿ ಏನು ಕಡಿಮೆ ಇದೆ ಅನ್ನುವಂತೆಯೂ ಮಾತಾಡಿದ ಅಂದರೆ ಅವರದು ಹೆಚ್ಚಿದೆ ಅಂತನ್ನುವುದನ್ನು ಒಪ್ಪಿಬಿಡ್ತೀಯ ಹಾಗಾದರೆ ಅಂದರೆ ಹಾಗೂ ಇಲ್ಲ ನಮ್ಮ ಕಡೆಗೂ ಇದೆ ಅಂತ ಮತ್ತೆ ಹೇಳ್ತಾನೆ ತಾನು ತನ್ನ ಕಡೆಗಿದ್ದದ್ದು ಕಡಿಮೆ ಅಂತ ಒಪ್ಪೋದಿಲ್ಲ ಅವರಲ್ಲಿದ್ದದ್ದು ಹೆಚ್ಚು ಅಂತ ಅಸೂಯೆಯ ಮಾತ್ರ ಪಡ್ತಾರೆ ಇದು ದುಷ್ಟರ ಒಂದು ವ್ಯಕ್ತಿತ್ವ ಇದನ್ನು ಸ್ಪಷ್ಟವಾಗಿ ದುರ್ಯೋಧನದ ಮಾತಿನೊಳಗೆ ನಾವು ಕಾಣ್ತಾ ಇದ್ದೇವೆ ನೋಡಿ ಇಷ್ಟರೊಳಗೇನೆ ಸೂಕ್ಷ್ಮವಾಗಿ ನಾವು ನೋಡಿದರೆ ಆ ಪಾಂಡವರ ಒಂದು ಸರದಿಯೊಳಗೆ ತಾನು ಹೇಳ್ತಾ ಇರಬೇಕಾದಾಗ ಯಾರು ದೊಡ್ಡವರೋ ಅವರಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲರ ಬಗ್ಗೆ ಹೇಳಿದ ಸಣ್ಣವರವರೆಗೂ ಹೇಳಿದ ಇಲ್ಲಿ ಕೌರವರ ಸೈನ್ಯದೊಳಗೆ ಎಲ್ಲಕ್ಕಿಂತಲೂ ದೊಡ್ಡವರಾಗಿದ್ದವರು ಭೀಷ್ಮಾಚಾರ್ಯರು ಹಾಗೆ ನೋಡಿದರೆ ಇಡಿಯಾದಂತಹ ಮಹಾಭಾರತ ಯುದ್ಧದೊಳಗೆ ಅತ್ಯಂತ ವೃದ್ಧರಾಗಿದ್ದ ಏಕೈಕ ವ್ಯಕ್ತಿ ಅಂದರೆ 825 ವಯಸ್ಸಿಗೆ ಯುದ್ಧವಾಡಿದ ಮಹಾವ್ಯಕ್ತಿ ವೃದ್ಧರು ಭೀಷ್ಮ ಪಿತಾಮಹ ಆ ಭೀಷ್ಮಾಚಾರ್ಯರ ಹೆಸರನ್ನು ಮೊದಲು ಹೇಳಬೇಕೋ ಇಲ್ವೋ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ನೀವಿದ್ದೀರಿ ಭೀಷ್ಮಾಚಾರ್ಯರಿದ್ದಾರೆ ಅಂತ ಹೇಳಿದ ದುರ್ಯೋಧನ ಭೀಷ್ಮಾಚಾರ್ಯರು ನಿಜವಾಗಿ ಸೇನಾಧಿಪತಿಯಾಗಿ ನಿಂತಿದ್ದಾರೆ ಮೊಟ್ಟ ಮೊದಲು ಯುದ್ಧದೊಳಗೆ ಅವರು ಶರಪಂಜರದ ಮೇಲೆ ಮಲಗಿದ ಮೇಲೆ ದ್ರೋಣಾಚಾರ್ಯರಾದರು ಅಲ್ಲಿವರೆಗೆ ಇರಲಿಲ್ಲ ಅಂದ ಮೇಲೆ ಭೀಷ್ಮಾಚಾರ್ಯರ ಹೆಸರನ್ನು ಮೊದಲು ಹೇಳಬೇಕಾದ ದುರ್ಯೋಧನ
ದ್ರೋಣಾಚಾರ್ಯರ ಹೆಸರನ್ನು ಮೊದಲು ಹೇಳಿದ್ದಕ್ಕೆ ಕಾರಣ ಏನು ಅಂತಂದರೆ ದುಷ್ಟರ ಸ್ವಭಾವ ಮತ್ತೆ ಇಲ್ಲಿ ಗೋಚರವಾಗ್ತದೆ. ಅವರು ತಮ್ಮೆದುರಿಗೆ ಯಾರಿದ್ದಾರೋ ನೀವೇ ನಮಗೆಲ್ಲ ಅನ್ನುವಂತೇನೆ ಆಡ್ತಾ ಇರ್ತಾರೆ. ನಿಮ್ಮ ಎದುರಿಗೆ ಭೀಷ್ಮಾಚಾರ್ಯರಿದ್ದರೆ ಭೀಷ್ಮಾಚಾರ್ಯರ ಹೆಸರೇ ಮೊದಲು ಬರುತ್ತಿತ್ತು, ದ್ರೋಣಾಚಾರ್ಯರ ಜೊತೆಗೆ ಮಾತಾಡುವಾಗ ದ್ರೋಣಾಚಾರ್ಯರ ಹೆಸರು ಮೊದಲು ಬರುತ್ತದಷ್ಟೇ. ಅವರಿಗೆ ಯಾರು ದೊಡ್ಡವರು ಯಾರು ಚಿಕ್ಕವರು ಇದ್ಯಾವುದು ಬಹಳ ಅವರಿಗೆ ಮ್ಯಾಟರ್ ಆಗುವಂಥದ್ದಲ್ಲ. ನಮಗೆ ಪ್ರಸಕ್ತವಾಗಿ ಯಾರಿಂದ ಕೆಲಸವಾಗಬೇಕಾಗಿದೆ, ನೀವು ಎಲ್ಲಕ್ಕಿಂತ ದೊಡ್ಡವರು ಅಂತ ನಿಮ್ಮ ಹೆಸರನ್ನು ಮೊದಲು ತಗೊಂಡು ಬಿಟ್ಟರೆ ಒಂದು ಸ್ವಲ್ಪ ಪುಸಲಾಯಿಸಿದಂಗೆ ಆಗ್ತದೆ. ಅವರಿಗೊಂದು ಸ್ವಲ್ಪ ಇವನು ನಮಗೆ ಬಹಳ ಮರ್ಯಾದೆ ಕೊಡ್ತಾನೆ ಅನ್ನುವ ಭಾವನೆ ಬರ್ತದೆ. ಆದ್ದರಿಂದ ನನ್ನ ಪರವಾಗಿ ಅವರು ಹೆಚ್ಚು ತಯಾರಾಗಿ ಯುದ್ಧವನ್ನು ಆಡಬಹುದು. ಇಷ್ಟೇ ವಿಚಾರಗಳು ದುರ್ಯೋಧನನದು ಯಾವಾಗಲೂ ಕೂಡ. ನೋಡಿ ದುಷ್ಟರು ಹೇಗಿರ್ತಾರೆ, ಅವರು ನಮಗೆ ಬಹಳ ಹೊಗಳ್ತಾ ಇದ್ದಾರೆ ಅಂತಂತಂದರೆ ನಾವು ಅದನ್ನು ಹೊಗಳಿಕೆ ಅಂತ ತಿಳಿದುಕೊಂಡ್ರೆ ನಾವು ಅವಿವೇಕಿಗಳು ಅಂತ ಆಗ್ತೇವೆ. ಅವರು ಅತಿವಿನಯಂ ಧೂರ್ತ ಲಕ್ಷಣಂ ಅಂತ ಸಂಸ್ಕೃತದಲ್ಲಿ ಒಂದು ಗಾದೆ ಮಾತಿದೆ. ಯಾರು ಅತ್ಯಂತ ವಿನಯ ತೋರಿಸ್ತಾರಲ್ಲ ಅವರು ಹೆಚ್ಚಾಗಿ ಮೋಸ ಮಾಡಲಿಕ್ಕೆ ಬಂದಿರ್ತಾರೆ ಅಂತ ತಿಳಿದುಕೊಳ್ಳಿ ಅಂತ. ಹೀಗಾಗಿ ಎಲ್ಲರಿಗಿಂತಲೂ ಮೊದಲು ಭಾರೀ ವಿನಯದಿಂದ ಅವರ ಹೆಸರನ್ನು ದ್ರೋಣಾಚಾರ್ಯರ ಹೆಸರನ್ನು ತೆಗೆದುಕೊಂಡ ದುರ್ಯೋಧನ. ಇದು ಧೂರ್ತರ, ಇದು ಮೋಸಗಾರರ ಲಕ್ಷಣ ಅಂತ ನಾವು ತಿಳಿದುಕೊಳ್ಬೇಕು. ಅಂತೂ ಅವರ ಹೆಸರನ್ನು ತೆಗೆದುಕೊಂಡ. ಆದರೆ ಒಂದು ಸೂಕ್ಷ್ಮವನ್ನು ನಾವಿಲ್ಲಿ ನೋಡಿದರೆ, ಪಾಂಡವರ ಕಡೆಗಿನ ಮಹಾರಥಿಗಳ ಹೆಸರನ್ನು ಹೇಳುವಾಗ ಅಭಿಮನ್ಯುವಿನ ದ್ರೌಪದಿಯ ಎಲ್ಲ ಮಕ್ಕಳ ಹೆಸರನ್ನು ತೆಗೆದುಕೊಂಡು ಇವರೆಲ್ಲ ಮಹಾರಥಿಗಳು ಅಲ್ಲಿ ಇದ್ದಾರೆ ಅಂತ ಹೇಳಿದ ದುರ್ಯೋಧನ, 100 ಜನ ಕೌರವರ ಮಕ್ಕಳ ಒಬ್ಬರ ಹೆಸರನ್ನು ಕೂಡ ತಾನು ತನ್ನ ಲಿಸ್ಟ್ ಹೇಳಬೇಕಾದಾಗೆ ತೆಗೆದುಕೊಂಡಿಲ್ಲ. ಇದನ್ನೂ ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಭಾರೀ ಧೈರ್ಯ, ಪರಾಕ್ರಮ, ಅಂತಸ್ಸತ್ವ ಇದು ಬರಬೇಕು ಅಂತಂದರೆ ಆ ಜೀನ್ಸು ಅದು ಸಾತ್ವಿಕ ಗುಣವುಳ್ಳದ್ದಾಗಿರಬೇಕಾಗ್ತದೆ. ಯುದ್ಧಕ್ಕೆ ಗುಣಗಳ ಅಪೇಕ್ಷೆ ಇದೆ, ಇಲ್ಲಿ ಒಳ್ಳೆ ಟೆಕ್ನೀಕಿನ ಅಪೇಕ್ಷೆ ಇದೆ, ಧೈರ್ಯದ ಅಪೇಕ್ಷೆ ಇದೆ. ಜೀವದ ಹಂಗನ್ನು ತೊರೆದು ರಾಜನ ಒಂದು ಜಯಕ್ಕಾಗಿ ಹೋರಾಡುವಂತಹ ಒಂದು ಅಪೇಕ್ಷೆ ಇದೆ. ಇದೆಲ್ಲವನ್ನ ಮಾಡಲಿಕ್ಕೆ ಪಾಂಡವರ ಸೈನ್ಯದೊಳಗೆ ಮುಂದಿನ ಜನರೇಷನ್ದವರು ಕೂಡ, ಅಲ್ಲಿ 3 ಜನರೇಷನ್ ಅವನು ಹೇಳಿದ, ದ್ರುಪದ ಅತ್ಯಂತ ಹಿರಿಯವ ಅರ್ಥಾತ್ ಆ ಜನರೇಷನ್ದವರು, ಮಧ್ಯದಲ್ಲಿ ಪಾಂಡವರು, ಮುಂದೆ ಅವರ ಮಕ್ಕಳು, ಇವರೆಲ್ಲರ ಹೆಸರನ್ನು ಹೇಳಿದ. ಅಂದರೆ ಎಲ್ಲರೂ ಕೂಡ ಸಾತ್ವಿಕರ ಒಂದು ಪ್ರಯಾಸ ಹೇಗಿರ್ತದೆ ಅಂತಂದರೆ, ತಾವಲ್ಲದೆ ತಮ್ಮ ಇಡಿಯಾದ ವಂಶ, ಅವರ ಪೂರ್ವಜರನ್ನು ನೋಡಿ ಅವರ ಮಕ್ಕಳನ್ನು ನೋಡಿ ಎಲ್ಲರೊಳಗೆ ಆ ಗುಣಗಳು ಕಾಣುವಂತೆ ಸಾತ್ವಿಕರು ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾರೆ. ಅಂದರೆ ಆ ಸಂಸ್ಕಾರಗಳನ್ನು ತಮ್ಮ ಮುಂದಿನ ಪೀಳಿಗೆಗೆ ಅವರು ನೀಡ್ತಾ ಹೋಗ್ತಾ ಇರ್ತಾರೆ. ಇಲ್ಲಿ ದುರ್ಯೋಧನ ತನ್ನ ಮಕ್ಕಳ ಹೆಸರನ್ನೇ ಮಹಾರಥಿಗಳಲ್ಲಿ ತಾನು ತೆಗೆದುಕೊಳ್ತಾ ಇಲ್ಲ, ಅಂದರೆ ಅವರ ಮೇಲೆ ವಿಶ್ವಾಸ ಇಲ್ಲ. ಪಾಂಡವರ ಅದ್ಭುತವಾದ ಸಂಸ್ಕಾರಗಳಿಂದ ದ್ರೌಪದಿಯ ಮಕ್ಕಳು, ಅಭಿಮನ್ಯು ಇವರು ಎಷ್ಟು ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೋ ತನ್ನ ಮಕ್ಕಳೇ ಅಷ್ಟು ಬೆಳೆದಿಲ್ಲ ಅಂತ ತಾನೇ ಇದನ್ನು ಹೇಳಿದಂತಾಯಿತಲ್ಲ ದುರ್ಯೋಧನ. ಹಾಗಾದರೆ ದುಷ್ಟರೇನು ಮಾಡ್ತಾರೆ? ತಮ್ಮಲ್ಲಿ ಯಾವ ಗುಣಗಳೇ ಇರೋದಿಲ್ಲ ಅವರು ತಮ್ಮ ಮುಂದಿನ ಪೀಳಿಗೆಗೆ ಅದನ್ನು ಕೊಡಲಿಕ್ಕೆ ಆಗೋದಿಲ್ಲ. ಬರೀ ಇವರು ಮಾಡುವ ಕ್ರೌರ್ಯ, ಮೋಸ ಇದೇ ಮುಂದಿನ ಪೀಳಿಗೆಗೆ ಹೋಗ್ತದಷ್ಟೇ. ಆದರೆ ಅಭಿಮನ್ಯುವಿನೊಳಗೆ ಗುಣಗಳನ್ನು ನೋಡ್ತೇವೆ, ದ್ರೌಪದೇಯರೊಳಗೆ ಗುಣಗಳನ್ನು ನೋಡ್ತೇವೆ. ಎಷ್ಟು ಅದ್ಭುತವಾದಂತಹ ಗುಣವಂತರಿದ್ದಾರೆ! ಯಾಕದು? ಹಿಂದಿನ ಪೀಳಿಗೆ, ತಂದೆ ಅಥವಾ ಆ ಒಂದು ಜನರೇಷನ್ ಇದು ಬಹಳ ಸಾತ್ವಿಕವಾಗಿತ್ತು ಅಂದರೆ ಅದು ಮುಂದೆ ತಾನೇ ಮುಂದೆ ವರಿತದೆ. ಕೆಲವು ಎಕ್ಸೆಪ್ಷನ್ಸ್ ಇರಬಹುದು, ಇಲ್ಲ ಅನ್ನೋದಿಲ್ಲ. ಆದರೆ ಹೆಚ್ಚಾಗಿ ನಾವು ನೋಡಿದಾಗ ಸಂಸ್ಕಾರಗಳನ್ನು ಮಕ್ಕಳಲ್ಲಿ ಕೊಡ್ತಾ ಹೋದಾಗ ಅವರಲ್ಲಿ ಸಾತ್ವಿಕತೆ ಇದು ಬೆಳೀತಾ ಹೋಗ್ತದೆ. ಪಾಂಡವರೊಳಗದಿದೆ, ತನ್ನ ಮಕ್ಕಳೊಳಗಿಲ್ಲ ಅನ್ನುವುದನ್ನು ದುರ್ಯೋಧನ ಸೂಕ್ಷ್ಮವಾಗಿ ಸೂಚಿಸಿದಂತೆ ಮಾಡಿದ. ಅಂತೂ ಅವರೆಲ್ಲರಿಗೂ ತಾನು ಬಹಳ ಮಹತ್ವ ಕೊಡ್ತಾನೆ, ಬಹಳ ಮಹತ್ವ ಕೊಡ್ತಾನೆ ಅನ್ನುವುದನ್ನು ತಿಳಿಸಲಿಕ್ಕೆ ಮದರ್ಥೇ ತ್ಯಕ್ತ ಜೀವಿತಾಹ ಅಂತ ಬೇರೆ ಹೇಳ್ತಾನೆ. ನನ್ನ ಸಲುವಾಗಿ ನೀವೆಲ್ಲ ಪ್ರಾಣ ಬಿಡಲಿಕ್ಕೆ ಸಿದ್ಧರಾದಂಥವರಿದ್ದೀರಿ ಅಂತ ಅವರಿಗೆ ಹೇಳ್ತಾ ಇದ್ದಾನೆ. ಅಂದರೆ ನೀವು ಅದರ ಇಚ್ಛೆ ಇದೆಯೋ ಇಲ್ವೋ, ಅಂತೂ ನನ್ನ ಸಲುವಾಗಿ ಪ್ರಾಣ ಬಿಡ್ರಿ ಅಂತೆ ತಾನೇ ಹೇಳಿದಂತಷ್ಟೇ.
ಪಾಂಡವರೊಳಗೆ ಯುಧಿಷ್ಠಿರ ಒಬ್ಬನಿಗಾದರೂ ಈ ಮಾತನ್ನು ಅಂದಿದ್ದಾನ? ನಾವು ವಿಚಾರ ಮಾಡಿದರೆ ಇಡೀ ಮಹಾಭಾರತದೊಳಗೆ ಒಂದು ಶ್ಲೋಕ ಸಿಗುವುದಿಲ್ಲ ನನಗಾಗಿ ನೀವು ಕಷ್ಟಪಡಿ ಅಂತ. ಎಲ್ಲರ ಕಷ್ಟ ನನಗಿರಲಿ ಎಂದವನು ಯುಧಿಷ್ಠಿರ, ನನ್ನ ಸಲುವಾಗಿ ಜೀವ ಬಿಡಲಿಕ್ಕೆ ತಯಾರಾಗಿ ಅಂತ ಅಪೇಕ್ಷೆ ಮಾಡಿದವನು ದುರ್ಯೋಧನ. ಈ ಯುಧಿಷ್ಠಿರನ ದುರ್ಯೋಧನದ ಈ ಚರಿತ್ರೆಯನ್ನು ನೋಡಿದಾಗ ಯಾವುದು ಸಾತ್ವಿಕ ಯಾವುದು ತಾಮಸ ಅಂತ ಸ್ಪಷ್ಟವಾಗಿ ನಮಗೆ ಗೋಚರವಾಗ್ತದೆ. ದುರ್ಯೋಧನದಿಂದ ಈ ಮಾತುಗಳನ್ನು ತಿಳಿದುಕೊಳ್ಳಬೇಕು. ಸಂಸ್ಕಾರಗಳನ್ನು ಮುಂದಿನ ಪೀಳಿಗೆಗೆ ನಾವು ನೀಡ್ತಾ ಹೋಗಬೇಕು. ಆಗ ಸತ್ವ, ಆಗ ಗುಣಗಳು, ಇವೆಲ್ಲದರ ವೃದ್ಧಿ ಇಡೀ ವಂಶದಲ್ಲಿ ಆಗಲಿಕ್ಕೆ ಸಾಧ್ಯ. ದುಷ್ಟರ ಸಂಸ್ಕಾರಗಳು ಮಕ್ಕಳಲ್ಲಿ ಕೆಟ್ಟಾಗಿಯೇ ಬರ್ತವೆ ಹೊರತು ಒಳ್ಳೆಯದು ಬರೋದಿಲ್ಲ ಅನ್ನುವುದನ್ನು ಕೂಡ ಇಲ್ಲಿ ನಾವು ಅರಿತುಕೊಳ್ಳಬೇಕಾಗಿದೆ. ಮುಂದೇನು ಹೇಳಿದ ದುರ್ಯೋಧನ, ಹಾಗಾದರೆ ನಮ್ಮ ಕಡೆಗೂ ಇಷ್ಟು ಜನ ಇದ್ದಾರೆ ಅಂತಂದರೆ ಮೊದಲು ಯಾಕೆ ಅವರದು ಹೇಳ್ತಾ ಇದ್ದೀಯಾ, ಅನಿಸ್ತಾ ಇದ್ದೀಯಾ ಯಾಕೆ ಅನ್ನುವ ಪ್ರಶ್ನೆ ಬಂದರೆ ಅದಕ್ಕೊಂದು ಸುಂದರವಾದಂತಹ ಉತ್ತರವನ್ನು ದುರ್ಯೋಧನ ಕೊಡ್ತಾನೆ. ಅದೇನು ಅನ್ನುವುದನ್ನು ನಾಳೆಯ ದಿನ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್.